ಭಾರತದ ಮೊದಲ ಪ್ರಧಾನಿಯಾಗಿ ನೆಹರು ಅವರ ಆಯ್ಕೆ ಹೇಗಾಗಿತ್ತು ಗೊತ್ತಾ ಅಷ್ಟಕ್ಕೂ ನೆಹರೂರವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದು ಯಾರು ಯಾವ ಕಾರಣಕ್ಕಾಗಿ ನೆಹರೂರವರನ್ನ ಭಾರತದ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಯಿತು ಹೀಗೊಂದಿಷ್ಟು ಕುತೂಹಲಕಾರಿಯಾದಂತಹ ವಿಷಯವನ್ನ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೇವೆ ಸ್ನೇಹಿತರೆ ನೀವಿನ್ನು ನಮ್ಮ ಮಾಹಿತಿ ಅಡ್ಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರು ಹಾಗೂ ಅವರ ಎರಡು ದಶಕದ ಯಶಸ್ವಿ ಆಡಳಿತದ ಬಗ್ಗೆ ನಮಗೆ ಹೆಮ್ಮೆ ಇದೆ ಆದರೆ ಇತಿಹಾಸದ ಕಹಿ ಸತ್ಯಗಳನ್ನ ನಾವು ಹೇಳಲೇಬೇಕು ಆ ಕಹಿಸತ್ಯವನ್ನ ತಿಳಿದುಕೊಳ್ಳುವಂತಹ ಹಕ್ಕು ನಮ್ಮ ಪೀಳಿಗೆಗೆ ಇದ್ದೇ ಇರುತ್ತದೆ ಹಾಗಾದರೆ ನೆಹರೂರವರ ಪ್ರಧಾನಿ ಆಯ್ಕೆ ಹೇಗಾಯಿತು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ನೋಡಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಧಾನಿಯನ್ನ ಆಯ್ಕೆ ಮಾಡಲಿಕ್ಕೆ ಕಾಂಗ್ರೆಸ್ ನಲ್ಲಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಸಭೆ ಕರೆಯಲಾಗಿತ್ತು ಅಷ್ಟಕ್ಕೂ ಈ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂದ್ರೆ ಹದಿನೈದು ರಾಜ್ಯಗಳ ಪ್ರದೇಶ್ ಕಾಂಗ್ರೆಸ್ ನ ಒಬ್ಬೊಬ್ಬ ಸದಸ್ಯರು ರಾಷ್ಟ್ರೀಯ ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಇರ್ತಾರೆ ಇವರು ಪ್ರಧಾನಿಯನ್ನ ಆಯ್ಕೆ ಮಾಡ್ತಾರೆ ಪ್ರಧಾನಿಯನ್ನ ಆಯ್ಕೆ ಮಾಡುವ ಕುರಿತು ಕರೆದಂತ ಈ ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಆಯ್ಕೆಗೆ ಎರಡು ಹೆಸರುಗಳಿದ್ದವು ಒಂದು ಜವಾಹರ್ ಲಾಲ್ ನೆಹರು ಇನ್ನೊಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಹದಿನೈದು ಸದಸ್ಯರಲ್ಲಿ ಹನ್ನೆರಡು ಜನ ಸದಸ್ಯರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಪ್ರಧಾನಿಯಾಗಿ ಮಾಡಬೇಕೆನ್ನುವುದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುತ್ತಾರೆ ಉಳಿದ ಮೂರು ಸದಸ್ಯರು ಯಾವುದೇ ಮತವನ್ನ ನೀಡದೆ ಸುಮ್ಮನಿರ್ತಾರೆ ಹಾಗಾದರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ತೀರ್ಮಾನದಂತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಭಾರತದ ಮೊದಲ ಪ್ರಧಾನಿಯಾಗಬೇಕಿತ್ತು ಆದರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ತೀರ್ಮಾನವನ್ನ ಗಾಂಧೀಜಿಯವರು ನೆಹರೂರವರ ಬಳಿ ಹೇಳ್ತಾರೆ ಆಗ ನೆಹರೂರವರು ನಾನು ಆಗುವುದಾದರೆ ಪ್ರಧಾನಿ ಮಾತ್ರ ಆಗುತ್ತೇನೆ ಎನ್ನುವಂತ ಮಾತುಗಳನ್ನಾಡುತ್ತಾರೆ ನೆಹರೂರವರ ಬಗ್ಗೆ ತಿಳಿದಂತ ಗಾಂಧೀಜಿ ಒಂದು ವೇಳೆ ನೆಹರೂರವರು ಪ್ರಧಾನಿಯಾಗದಿದ್ದರೆ ಕಾಂಗ್ರೆಸ್ ಅನ್ನ ಒಡೆಯುತ್ತಾರೆ ಅಲ್ಲದೆ ನೆಹರೂರವರಿಗೆ ಅಂತಾರಾಷ್ಟ್ರೀಯ ಅಂದರೆ ವಿದೇಶಾಂಗ ವ್ಯವಹಾರದಲ್ಲಿ ಹೆಚ್ಚಿನ ಚಾಕ್ಯಚ ಇದೆ ನಾವೇನಾದ್ರೂ ಈಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರ ಪ್ರಧಾನಿ ಮಾಡಿದರೆ ನೆಹರು ನನ್ನ ಹೊಡಿತಾರೆ ಆಗ ಬ್ರಿಟಿಷರು ಭಾರತೀಯರಿಗೆ ತಮ್ಮನ್ನ ತಾವು ಆಳಿಕೊಳ್ಳ ಸಾಧ್ಯ ಆಗುವುದಿಲ್ಲ ಅವರಲ್ಲಿ ಒಗ್ಗಟ್ಟಿಲ್ಲ ಎನ್ನುವ ಕಾರಣಕ್ಕೆ ಮತ್ತೆ ಸ್ವಾತಂತ್ರ್ಯವನ್ನ ನೀಡದೇ ಇರಬಹುದು ಎನ್ನುವ ಕಾರಣಕ್ಕೆ ಗಾಂಧೀಜಿಯವರು ವಲ್ಲಭಭಾಯಿ ಪಟೇಲ್ ರವರನ್ನ ಕರೆಸಿ ಅವರಿಗೆ ನೀನು ಪ್ರಧಾನಿ ಹುದ್ದೆಯಿಂದ ಹಿಂದೆ ಸರಿಯುವಂತೆ ಹೇಳುತ್ತಾರೆ ಗಾಂಧೀಜಿಯವರ ಮೇಲೆ ಅತಿಯಾದ ಪ್ರೀತಿ ಗೌರವವನ್ನ ಇಟ್ಟುಕೊಂಡಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಗಾಂಧೀಜಿಯವರ ಮಾತಿನಂತೆ ಪ್ರಧಾನಿ ರೇಸ್ನಿಂದ ಹಿಂದೆ ಸರಿಯುತ್ತಾರೆ ನೆಹರೂ ರವರು ಭಾರತದ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾಗುತ್ತಾರೆ ಸ್ನೇಹಿತರೆ ಗಾಂಧೀಜಿ ಹೇಳಿದ ಒಂದೇ ಒಂದು ಮಾತಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಪ್ರಧಾನಿ ರೇಸಿನಿಂದ ಹಿಂದೆ ಸರಿಯುತ್ತಾರೆ ಇಲ್ಲವಾದ ಪಕ್ಷದಲ್ಲಿ ಭಾರತದ ಮೊದಲ ಪ್ರಧಾನಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಆಯ್ಕೆಯಾಗುತ್ತಿದ್ದರು ಇಲ್ಲಿ ಗಾಂಧೀಜಿರವರ ತೀರ್ಮಾನಗಳ ಬಗ್ಗೆ ಪರವಿರೋಧ ಚರ್ಚೆಗಳು ಬರ್ತದೆ ಆದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಭಾರತದ ಪ್ರಧಾನಿಯಾಗಿದ್ದರೆ ಮೊದಲ ಭಾರತ್ ಪಾಕ್ ಕದನದ ತೀರ್ಮಾನಗಳೇ ಬೇರೆಯಾಗುತ್ತಿದ್ದವು ಎನ್ನುವಂಥದ್ದು ಸರ್ದಾರ್ ರವರ ಅಭಿಮಾನಿಗಳ ವಾದವಾಗಿದೆ ಒಂದು ವೇಳೆ ಸರ್ದಾರ್ ರವರು ಭಾರತದ ಪ್ರಧಾನಿಯಾಗಿದ್ದರೆ ಪಾಕಿಸ್ತಾನದ ಸಮಸ್ಯೆಯನ್ನ ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗುತ್ತಿರಲಿಲ್ಲ ಬದಲಾಗಿ ಪಾಕಿಸ್ತಾನದ ಕರಾಚಿಯನ್ನೇ ಧ್ವಂಸ ಮಾಡಿ ಭಾರತದ ಕಾಶ್ಮೀರವನ್ನ ಭಾರತದಲ್ಲಿ ಇರಿಸಿಕೊಳ್ಳುತ್ತಿದ್ದರು ಜೊತೆಗೆ ಪಾಕಿಸ್ತಾನದ ಕೆಲವು ಪ್ರದೇಶ ಇಂದು ಭಾರತದಲ್ಲಿ ಇರುತ್ತಿತ್ತು ಎನ್ನುವುದು ಕೆಲವು ಸರ್ದಾರ್ ಅವರ ಅಭಿಮಾನಿಗಳ ವಾದ ಅದೇನೇ ಇದ್ದರೂ ಸ್ನೇಹಿತರೆ ನೆಹರೂರವರ ಪ್ರಧಾನಿ ಆಯ್ಕೆಯ ಕುರಿತ ಒಂದು ರೋಚಕ ಸತ್ಯವನ್ನ ನಿಮಗೆ ಹೇಳಿದ್ದೇನೆ ಈ ಮಾಹಿತಿ ತಮಗೆ ಇಷ್ಟವಾದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನ ಬೆಂಬಲಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ